ಉಳ್ಳಾಲ ತಾಲೂಕಿನ ಸೋಮೇಶ್ವರ ಉಚ್ಚಿಲದಲ್ಲಿ ಕಳೆದ ಭಾನುವಾರ ನವೆಂಬರ್ 17ರಂದು 3 ವಿದ್ಯಾರ್ಥಿಗಳು ಸಾವನ್ನಪ್ಪಲು ಅಧಿಕಾರಿಗಳೇ ನೇರ ಹೊಣೆ ಎಂದು ಟೀಂ ಸೇವ್ ಬಟ್ಟಂಪಾಡಿ ಸಂಘಟನೆ ಗಂಭೀರ ಆರೋಪವನ್ನು ಮಾಡಿದ. ಟೀಂ ಸೇವ್ ಬಟ್ಟಂಪಾಡಿ ಸಂಘಟನೆಯ ಕಾರ್ಯದರ್ಶಿ ಸುಕೇಶ್ ಜಿಕೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಉಳ್ಳಾಲ ಸೋಮೇಶ್ವರ ಉಚ್ಚಿಲ ಬಟ್ಟಂಪಾಡಿ ಪ್ರದೇಶದಲ್ಲಿ ಕರಾವಳಿ ತೀರದುದ್ದಕ್ಕೂ ಅಕ್ರಮವಾಗಿ 20 ರೆಸಾರ್ಟ್ಗಳು ಕಾರ್ಯಾಚರಿಸ್ತಾ ಇದೆ. 3 ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ ಕಾರಣವನ್ನ ಮುಂದಿಟ್ಟು ವಾಸ್ಕೋ ರೆಸಾರ್ಟ್ಗೆ ಮಾತ್ರ ಈಗ ಬೀಗ ಹಾಕಿದ್ದಾರೆ. ಉಳಿದ ರೆಸಾರ್ಟ್ ಹಾಗೆ ಬಿಡಲು ಕಾರಣವೇನು? ರೆಸಾರ್ಟ್ಗಳು ಅನಧಿಕೃತವಾಗಿ ನಡೆಯಲು ಅಧಿಕಾರಿಗಳೇ ಕಾರಣ ಎಂದು ಆಪಾದಿಸಿದ್ದಾರೆ. ಮೃತರು 3 ವಿದ್ಯಾರ್ಥಿನಿಯರಿಗೆ ಜನರು ತೆರಿಗೆ ಕಟ್ಟಿದ ಹಣದಿಂದ ಪರಿಹಾರ ಕೊಡುವುದು ಅಸಾಧ್ಯ. ರೆಸಾರ್ಟ್ಗಳನ್ನ ಅನಧಿಕೃತವಾಗಿ ನಡೆಸಲು ಅನುಮತಿ ನೀಡುತ್ತಿರುವಂತಹ ಅಧಿಕಾರಿಗಳು ಪ್ರತಿ ತಿಂಗಳು ಕಪ್ಪ ಕಾಣಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಕಪ್ಪ ಕಾಣಿಕೆಯನ್ನು ತೆಗೆದುಕೊಳ್ಳುವಂತಹ ಅಧಿಕಾರಿಗಳು 1 ಕೋಟಿ ಪರಿಹಾರವನ್ನ ನೀಡಲಿ ಎಂದು ಆರೋಪವನ್ನ ಮಾಡಿದ್ದಾರೆ. ಅದನಂತರ ಬಂದ ಅಧಿಕಾರಿಗಳು ಈ ರೀತಿ ಕ್ರಮ ವಹಿಸಲಿಲ್ಲ. ಇದಕ್ಕೊಂದು ಮೂಲ ಕಾರಣ ಅವತ್ತಿನ ಸೋಮೇಶ್ವರದ ಪುರಸಭೆಯ ಪೌರಾಯುಕ್ತ ಆಗಿದ್ದಂತಹ ವಾಣಿ ಆಳುವನ ಕಾಲದಲ್ಲಿ ಈ ಭ್ರಷ್ಟಾಚಾರ, ಈ ಅಕ್ರಮ ಗೆಸ್ಟ್ ಹೌಸ್ಗಳು ಪರಾಕಾಷ್ಠೆಯನ್ನು ತಲುಪಿತು. ಅವರದು ಕಾನೂನು ಯಾವ ರೀತಿ ಇದೆ ಅಂದ್ರೆ, ನೋಟಿಸ್ ಕೊಡೋದು, ಪುನಃ ವಕೀಲ ಕೂಡ ಅವರೇ ಮಾಡಿಕೊಡುದು ನೋಟಿಸ್ ಕೊಟ್ಟವರಿಗೆ, ಹೀಗೆ ಹೋಗಿ ಇಂಥ ವಕೀಲರ ಹತ್ರ ಹೋಗಿ ಅವ್ರು ನಿಮ್ಗೆ ಸ್ಟೇ ಕೊಡಿಸ್ತಾರೆ ಅಂತೇಳಿ. ಇದು ಭ್ರಷ್ಟಾಚಾರ ಯಾವ ರೀತಿ ಇದೆ ಅಂದ್ರೆ ಸ್ವಾಮಿ, ಅಲ್ಲಿ ಕ್ಯಾಂಪ್ 21 ಅಂತ ಇನ್ನೊಂದು ಇಲ್ಲೀಗಲ್ ಗೆಸ್ಟ್ ಹೌಸ್ ನಡೀತಾ ಇದೆ. ಅವರಿಗೆ ಟ್ರೇಡ್ ಲೈಸೆನ್ಸ್ ಕೊಡೋದಕ್ಕೆ ಅವರು ಹೈಕೋರ್ಟ್ಗೆ ಹೋದ್ರು, ನಮ್ಗೆ ಟ್ರೇಡ್ ಲೈಸೆನ್ಸ್ ಕೊಡ್ಲಿಲ್ಲ, ನಾನು ವಿಧವೆ, ಅಲ್ಲಿ ಕ್ಯಾಂಪ್ 21 ಇಲ್ಲ, ವಿಧವೆ ಆಕ್ಟ್ ಮಾಡುದು, ಅಲ್ಲಿ ವಿಧವೆ ಇಲ್ಲವೇ ಇಲ್ಲ. ನಾನು ಕೇಳ್ತಾ ಇರೋ ಸ್ವಾಮಿ, ಒಂದು ವಿಧವೆ ತನ್ನ ಜೀವನಕ್ಕೋಸ್ಕರ ಒಂದು ಹೋಮ್ ಸ್ಟೇ ಮಾಡ್ಬೇಕಾದ್ರೆ ಅವಳಲ್ಲಿ ವಾಸ ಇರ್ಬೇಕು ಒಂದು ರೂಮ್ ಅಲ್ಲಿ, ಅಲ್ಲಿ ಇದ್ದಾರ? ಹೋಮ್ ಸ್ಟೇನ ರೂಲ್ಸ್ ಅನ್ನು ಅವ್ರು ಫಾಲೋ ಮಾಡ್ತಾ ಇದ್ದಾರ? ರೆಸಾರ್ಟ್ ನ ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇದ್ದಾರ? ಇವರಿಗೆ ಟ್ರೇಡ್ ಲೈಸೆನ್ಸ್ ಇದೆಯಾ? ಫೈರ್ ಅಂಡ್ ಸೇಫ್ಟಿ ಇದೆಯಾ? ಇವರಿಗೆ ಯಾವ ಯಾವ ಟೂರಿಸಂ ಪರ್ಮಿಷನ್ ಇದೆಯಾ? CRZ NOC ಇದೆಯಾ? ಏನೂ ಇಲ್ಲ, ಎಲ್ಲ ಇಲ್ಲೀಗಲ್. ಆ ಸಂದರ್ಭದಲ್ಲಿ ಈಗಿನ ಮುಖ್ಯಾಧಿಕಾರಿ ಯಾರು ಮತ್ತಾಡಿ ಅಂತ ಇದ್ದಾರೆ, ಅವರು ಈ ಕೇಸ್ ಅನ್ನು ಹೈಕೋರ್ಟ್, ಇವರಿಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ, ಇವರಿಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟ ಸಂದರ್ಭದಲ್ಲಿ ಅವನು ಹೈಕೋರ್ಟ್ ಇಂದ ಕೇಸ್ ವಾಪಸ್ ತೆಗಿತಾನೆ. ಸೊ ಈ ತರ ಇವರದ್ದು ಅಂಡರ್ಸ್ಟ್ಯಾಂಡಿಂಗ್ ಬಿಸ್ನೆಸ್. ಈ ಎಲ್ಲ ಏನು ಇಲ್ಲೀಗಲ್ ನಡೆದಿದೆ ಅಲ್ಲಿ, ಇದಕ್ಕೆಲ್ಲ ಕಾರಣ ಅಧಿಕಾರಿಗಳು. ನೋಡಿ, ಒಬ್ಬ ವ್ಯಕ್ತಿ ಇಲ್ಲೀಗಲ್ ಮಾಡ್ತಾನೆ, ಅವನಿಗೆ ಗೊತ್ತಿದ್ದು ಮಾಡ್ಬೋದು, ಗೊತ್ತಿಲ್ಲದೆ ಮಾಡ್ಬೋದು, ಕಾನೂನಿನ ಜ್ಞಾನ ಇದ್ದು ಮಾಡ್ಬೋದು, ಇಲ್ಲದೆ ಜ್ಞಾನ ಮಾಡ್ಬೋದು. ಅವನಿಗೆ ತಿಳಿ ಹೇಳಿ ಅದನ್ನು ನಿಲ್ಲಿಸಬೇಕಾಗಿರೋದು ಅಧಿಕಾರಿಗಳದ್ದು ಕರ್ತವ್ಯ. CRZ ಕಾನೂನನ್ನು ಮಾಡಲಾಯಿತು. CRZ ಕಾನೂನು ಮಾಡಿದ್ದು ಜಲಚರಗಳ ಮತ್ತು ಸ್ಥಳೀಯರ ರಕ್ಷಣೆಗೆ. ಸ್ಥಳೀಯರು ಅಂದ್ರೆ ಅಲ್ಲಿ ಯಾರು? ಮೀನುಗಾರರು, ರೆಸಾರ್ಟ್ ಮಾಡುವವರು ಸ್ಥಳೀಯರ? ಅಲ್ಲಿ ಯಾರ್ದಾದ್ರು ಸ್ಥಳೀಯ ಅಂದ್ರೆ ರೆಸಾರ್ಟ್ ಉಂಟಾ? ಯಾರು ಸರ್? ಇವರು ಮೀನುಗಾರರು ಸ್ಥಳೀಯ ಅಲ್ಲ. ಇವರು ಅಲ್ಲಿ ಹುಟ್ಟಿ ಬೆಳೆದವರಲ್ಲ, ನಾವು ಹುಟ್ಟಿ ಬೆಳೆದವರು, ನಾವು ಸ್ಥಳೀಯರು. ನಮ್ಮ ಅಜ್ಜಂದ್ರೆ ಸ್ಥಳೀಯರು, ನಮ್ಮ ಮುತ್ತಾತಂದ್ರೆ ಸ್ಥಳೀಯರು. ನಾವು 100-200 ವರ್ಷದಿಂದ ನಮ್ಮ ಫ್ಯಾಮಿಲಿಯಲ್ಲಿ ಉಂಟು. ರೆಸಾರ್ಟ್, ನಾನು ರೆಸಾರ್ಟ್ ವಿಷಯದಲ್ಲಿ ಸ್ಥಳೀಯರು ಮಾಡ್ಬೋದು. CRZ ಕಾನೂನು ಏನು ಹೇಳ್ತದೆ? ಈಗ ಅಲ್ಲಿ ಯಾವುದೇ ಎಕನಾಮಿಕಲ್ ಆಕ್ಟಿವಿಟೀಸ್ ಮಾಡುವಾಗ ಇಲ್ಲ. ಕೊಟ್ಟು ಅವನಿಂದ ಬೇಕಾದದನ್ನು ಪಡೆದುಕೊಂಡು ಅವನನ್ನ ಪ್ರೋತ್ಸಾಹಿಸಿ ನಾಳೆ ಇಂಥ ಘಟನೆಗಳಾದಾಗ ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಇದು ಇಲ್ಲೀಗಲ್ ಅಂತ ಹೇಳುದು, ಆಮೇಲೆ ಯಾರೋ ಒಂದು ಇಬ್ಬರನ್ನು ಹಿಡಿದು ಜೈಲಿಗೆ ಹಾಕೋದು, ಸಾರ್ವಜನಿಕರ ಮುಂದೆ ನಾವು ಅಧಿಕಾರಿಗಳು ಸಾಕ್ಷರು ಅಂತ ಪೋಸ್ಟ್ ಕೊಡುದು, ಇದಲ್ಲ ಸ್ವಾಮಿ. ಇದು ಎಲ್ಲರಿಗೂ ಗೊತ್ತಾಗ್ತದೆ ನಿಮ್ಮ ನಾಟಕ. ನೀವು ಎಲ್ಲ ಗೊತ್ತಿದ್ದು ಮಾಡಿ ಯಾರನ್ನ ಒಬ್ಬನನ್ನ, ಮತ್ತೆ ಸತ್ತವರು ಪಾಪ ಅವರು ಹೋದ್ರು, ಮತ್ತೆ ಇನ್ನೊಬ್ಬನನ್ನು ಜೈಲಿಗೆ ಹಾಕಿ ಅವನನ್ನು ಫ್ಯಾಮಿಲಿಯನ್ನು ಬೀದಿಗೆ ತಳ್ಳುವ ಕೆಲಸ ಮಾಡ್ತೀರಿ? ಇದೆಲ್ಲ ಮಾಡೋದು ಯಾಕೆಸ್ಕರ? ನೀವು ಭ್ರಷ್ಟಾಚಾರಕ್ಕೋಸ್ಕರ. ಸೊ ಇದರ ಬಗ್ಗೆ ಮಾತಾಡೋದಾದ್ರೆ ನಾವು ದಿನಗಟ್ಟಲೆ ಮಾತಾಡ್ಬೋದು. ಇದರ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ನಮ್ಮ ದೀಪಕ್ ಕೊಯ್ಲು ಇದ್ದಾರೆ, ಅವರು ಒಂದು 2 ಮಾತನಾಡ್ತಾರೆ. ಉಚ್ಚಿಲದಲ್ಲಿ ಬಟ್ಟಂಪಾಡಿಯಲ್ಲಿ ಅನಧಿಕೃತ ಟೋಟಲ್ 20 ರಿಸೋರ್ಟ್ಗಳಿವೆ. ಅದರಲ್ಲಿ ವಾಸ್ಕೋ ರಿಸೋರ್ಟ್ ಒಂದು. ಈ ವಾಸ್ಕೋ ರಿಸೋರ್ಟ್ ಅಲ್ಲಿ ಮುನ್ನೆ ಒಂದು 3 ಡೆತ್ ಆಯಿತು, 3 ಮಕ್ಕಳದ್ದು ಡೆತ್ ಆಯಿತು. ಇದಕ್ಕೆ ನೇರ ಕಾರಣ ಅಧಿಕಾರಿಗಳು, ನಮ್ಮ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು, ಮತ್ತು ಸೋಮೇಶ್ವರ ನಮ್ಮ ಸೋಮೇಶ್ವರ ಪುರಸಭೆಯವರು. ಅವರು ಆಕ್ಚುಲಿ ಈ ಟೋಟಲ್ 20 ರಿಸೋರ್ಟಲ್ಲಿ ರಾತ್ರಿ ಹೊತ್ತು ಈ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳಿಗೆ ಅಲ್ಲಿ ಫ್ರೀ ಊಟ ವಸತಿ, ಅವರಿಗೆ ಏನೇನು ಬೇಕು, ಡ್ರಿಂಕ್ಸ್ ಎಲ್ಲ ಫ್ರೀ. ಸುಮಾರು 11 ಗಂಟೆಗೆ ಒಮ್ಮೆ 2 ವರ್ಷದ ಮುಂಚೆ ಮೆಸ್ಕಾಂ ಅಧಿಕಾರಿಗಳು ನಮ್ಮ ಟ್ಯಾಕ್ಸ್ ಹಣದಿಂದ ಅವರು ಸಂಬಳ ತೆಗೆದು, ಅಧಿಕಾರಿಗಳು ಸಂಬಳ ತೆಗೆದು ನಮ್ಮ ಟ್ಯಾಕ್ಸ್ ಕಟ್ಟಿದ ಹಣದಿಂದ ಡೀಸೆಲ್ ಹಾಕಿ ರಾತ್ರಿ 11-12 ಗಂಟೆಗೆ ಹುಡುಗಿಯನ್ನು ತಗೊಂಡು ಹೋಗಿದ್ದಾರೆ ಆ ರಿಸೋರ್ಟಿಗೆ. ಇದು ಅಲ್ಲಿ ಸರಾಗವಾಗಿ ವೇಷವಾಟಿಕೆ ನಡೀತಾ ಇದೆ.
ಡ್ರಿಂಕ್ಸ್ ಮಾಫಿಯಾ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಅದರ ಪಕ್ಕದಲ್ಲಿ ಸ್ಯಾಂಡ್ ಮಾಫಿಯಾ ನಡೆಯುತ್ತಿದೆ. ಇದರ ಬಗ್ಗೆ ದೂರನ್ನು ನೀಡಿದರು ಅಧಿಕಾರಿಗಳು, ಅದನ್ನು ನಾವು ನೋಟಿಸ್ ಕೊಟ್ಟಿದ್ದೇವೆ, ನಾವು ಸರಿ ಮಾಡ್ತೇವೆ ಅಂತ ಇದು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಧಿಕಾರಿಗಳು ಅದರ ಜೊತೆ ಶಾಮೀಲಾಗಿದ್ದಾರೆ. ಅಧಿಕಾರಿಗಳು ಅವರಿಂದ ಹತ್ತ ತಕೊಂಡು, ಈ ಎಕ್ಸಾಂಪಲ್ ಪುರಸಭೆ ಅವರಾಗಿರ್ಬೋದು, ಬೇರೆ ಅಧಿಕಾರಿಗಳದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಬೇರೆ ಎಲ್ಲ ಅಧಿಕಾರಿಗಳು ಈ ಒಂದು ಅನಧಿಕೃತ ಇದರ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ. ಇವಾಗ ನೋಡಿ, ವಾಸ್ಕೋ ಬಿ ಇದ ರಿಸೋರ್ಟ್ ಅಲ್ಲಿ ಮೂರು ಹುಡುಗಿಯರು ಇವಾಗ ಡೆತ್ ಆಯಿತು. ಇವರು ಅಧಿಕಾರಿಗಳು ಹೇಳ್ತಾರೆ ಅವರಿಗೆ ಪರಿಹಾರ ಕೊಡಬೇಕು. ಇಲ್ಲ ಸ್ವಾಮಿ, ನಾವು ನಮ್ಮ ಟ್ಯಾಕ್ಸ್ ದಂಡದಿಂದ ಪರಿಹಾರ ಕೊಡಲ್ಲ, ಅಧಿಕಾರಿಗಳ ಸಂಬಳದಿಂದಲೇ ಅವರು ಇದು ಕೊಡಲಿ, ಅವರಿಗೆ ಪರಿಹಾರ ಕೊಡಲಿ, ಅವ್ರಿಗೆ 2 ಕೋಟಿ ರೂಪಾಯಿ ಕೊಡಲಿ, ಅಧಿಕಾರಿಗಳಿಗೆ ಸಿಗುವ ಭತ್ತೆ, ಅವರಿಗೆ ಇನ್ಸೂರೆನ್ಸ್ ಏನೆಲ್ಲ ಇದೆ ಅದೇ ಹಣದಿಂದ ಅವರಿಗೆ ಕೊಡಲಿ. ನಾವು ಯಾಕೆ ಸ್ವಾಮಿ ಕೊಡಬೇಕು? ನಮ್ಮ ಟ್ಯಾಕ್ಸಿನ ದುಡ್ಡು ಯಾಕೆ ನಾವು ಪೋಲ್ ಮಾಡಬೇಕು? ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಯಾರೆಲ್ಲ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅವರೆಲ್ಲರೂ ಅದರ ಅವರಿಗೆ ಪರಿಹಾರ ನೀಡಬೇಕು. ಜನರ ಟ್ಯಾಕ್ಸಿಂದ ಪರಿಹಾರ ನೀಡಿದರೆ ಇನ್ನೂ ನಾವು ಬಿಡಲಿಕ್ಕಿಲ್ಲ, ಉನ್ನತ ಮಟ್ಟದ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ.